ಕಳೆದ ಕೆಲ ದಿನಗಳಿಂದ ರಣಮಳೆಗೆ ತತ್ತರಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತಗ್ಗಿದ್ದು ಸಹಜ ಸ್ಥಿತಿಗೆ ಮರಳುತ್ತಿದೆ ಉಗ್ರ ಸ್ವರೂಪಿಣಿಯಾಗಿದ್ದ ಜಿಲ್ಲೆಯ ಜೀವನದಿ ನೇತ್ರಾವತಿಯಲ್ಲಿ ನೀರಿನ ಪ್ರಮಾಣ ಕೊಂಚ ಇಳಿಮುಖವಾಗಿದೆ ಮಳೆಯ ಪ್ರಮಾಣ ಇಳಿಕೆಯಾಗಿದ್ದು ನೇತ್ರಾವತಿಯ ನದಿಯ ನೀರಿನ ಮಟ್ಟ ಕಡಿಮೆಯಾಗಿದೆ ಶುಕ್ರವಾರ ತಡರಾತ್ರಿ ಹಾಗೂ ನಿನ್ನೆ ಮುಂಚಾನೆ ಹನ್ನೊಂದು ಪಾಯಿಂಟ್ ಏಳು ಮೀಟರ್ ಅಪಾಯಕಾರಿ ಮಟ್ಟದಲ್ಲಿ ಹರಿಯುತ್ತಿದ್ದ ನದಿ ಇಂದು ಬೆಳಗ್ಗೆಯ ವೇಳೆಗೆ ನೀರಿನ ಮಟ್ಟ ಒಂಬತ್ತು ಪಾಯಿಂಟ್ ಒಂದು ಮೀಟರ್ ಆಗಿದೆ ಅಂತ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ ಆರ್ ತಿಳಿಸಿದ್ದಾರೆ ನೆರೆಪೀಡಿತ ಪ್ರದೇಶಗಳಾದ ಆಲಡ್ಕ ಬೋಗೋಡಿ ಪಾಣೆಮಂಗಳೂರು ತಲಪಾಡಿ ಜಕ್ರಿಬೆಟ್ಟು ನೆರೆಗೆ ಸಿಲುಕಿದ್ದ ಬಂಟ್ವಾಳ ಪೇಟೆ ಕೊಂಚಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ತೆರವಾದ ಬಿಸಿ ರೋಡು ಧರ್ಮಸ್ಥಳ ರಸ್ತೆ ಸಂಚಾರಕ್ಕೆ ಇದೀಗ ಮುಕ್ತಗೊಳಿಸಲಾಗಿದೆ ಗಂಜಿ ಕೇಂದ್ರಗಳಲ್ಲಿರುವಂತಹ ಕುಟುಂಬಗಳು ಕೂಡ ಮರಳಿ ವಾಪಸು ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾರೆ ಇನ್ನು ರಣಮಳೆಯಿಂದ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಅತಿ ಹೆಚ್ಚು ಹಾನಿ ಸಂಭವಿಸಿದ್ದು ಐವತ್ತಕ್ಕೂ ಹೆಚ್ಚು ಮನೆಗಳು ಭಾರಿ ಹಾನಿಗೊಳಗಾಗಿದೆ ನೂರಾರು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಬೆಳ್ತಂಗಡಿ ತಾಲೂಕಿನ ದಿಡುಪೆ ಗ್ರಾಮದಲ್ಲಿ ಜಲಪ್ರಳಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರನ್ನ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಆದರೂ ಮತ್ತೆ ಮಳೆ ಬಂದರೆ ಭಾರಿ ಅನಾಹುತ ಸಂಭವಿಸುವಂತಹ ಸಾಧ್ಯತೆಗಳಿವೆ ಜಿಲ್ಲೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸೇತುವೆಗಳಿಗೆ ಹಾನಿಯಾಗಿದೆ ಜಿಲ್ಲೆಯ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ನೆರೆ ಹಾನಿಯಾಗಿದ್ದು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಸಂಭವಿಸಿದೆ ಅಂತ ಅಂದಾಜು ಮಾಡಲಾಗ್ತಾ